ಎಲ್ಲರಿಗೂ ನಮಸ್ಕಾರ ಎಕೋ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ತೆಂಗಿನ ಮರದಲ್ಲಿ ಕಂಡುಬರುವ ಹರಳು ಅಥವಾ ಈಚು ಉದುರುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಎಳೆನೀರು ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಎಲ್ಲರೂ ಕೂಡ ಇದರ ರುಚಿ ಹಾಗೂ ಉಪಯೋಗವನ್ನು ಬಲ್ಲರು ಸಾಮಾನ್ಯವಾಗಿ ತೆಂಗು ದಕ್ಷಿಣ ಭಾರತದಲ್ಲಿ ಕಾಣಬಹುದು ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ತೆಂಗಿನ ಮರವೂ ಕೂಡ ಒಂದು ಅಡಿಯಿಂದ ಮುಡಿವರೆಗೂ ಉಪಯೋಗವಿರುವ ಈ ತೆಂಗಿನ ಮರವನ್ನು ಕಲಿಯುಗದ ಕಲ್ಪವೃಕ್ಷ ಹಾಗೂ ಜೀವನದ ಮರ ಎಂದು ಕೂಡ ಹೆಸರುವಾಸಿಯಾಗಿದೆ ರೈತರು ಅಂದ್ರೆ ನಾವುಗಳು ವೈಜ್ಞಾನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರದ ಕಾರಣ ಪೌಷ್ಟಿಕಾಂಶದ ಕೊರತೆ ರೋಗ ಮತ್ತು ಕೀಟಕಾಟ ಹೆಚ್ಚಾಗುತ್ತಿದೆ ಅದರಲ್ಲಿ ಪ್ರಮುಖವಾಗಿ ಹರಳು ಅಥವಾ ಈಚು ಉದುರುವಿಕೆ ಕೂಡ ಒಂದು ಅಂದರೆ ಬಟನ್ ಶೆಡ್ಡಿಂಗ್ ಈ ಬಟನ್ ಶೆಡ್ಡಿಂಗ್ ಆಗೋದ್ರಿಂದ ಇಳುವರಿಯಲ್ಲಿ ಶೇಕಡಾ 10 ರಿಂದ 20% ಕಡಿಮೆಯಾಗುತ್ತಿದೆ ಈ ನ್ಯೂನ್ಯತೆಗೆ ಹಲವಾರು ಕಾರಣಗಳಿವೆ ಮೊದಲಿಗೆ ಆಲ್ಕಲಿಟಿ ಮತ್ತು ಅಸಿಡಿಟಿ ಹೆಚ್ಚಾಗುವುದರಿಂದ ಎರಡು ಡ್ರೈನೇಜ್ ಸರಿ ಇಲ್ಲದೆ ಇದ್ದಾಗ ಮೂರು ಜೆನೆಟಿಕ್ ಡಿಸಾರ್ಡರ್ಸ್ ಇಂದ ನಾಲ್ಕು ಸರಿಯಾಗಿ ಪೌಷ್ಟಿಕಾಂಶ ಸಿಗದೇ ಇದ್ದಾಗ ಐದು ಹಾರ್ಮೋನ್ ಡಿಫಿಷಿಯನ್ಸಿ ಇಂದ ಆರು ಕೀಟಗಳಿಂದ ಏಳು ಸರಿಯಾಗಿ ತೋಟನ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ಕೂಡ ಈ ಬಟನ್ ಶೆಡ್ಡಿಂಗ್ ಅನ್ನು ನಾವು ಕಾಣಬಹುದು ಈಗ ನಾವು ಹರಳು ಅಥವಾ ಈಚು ಉದುರುವಿಕೆಯ ಹೇಗೆ ನಿವಾರಣೆ ಮಾಡುವುದು ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಮಣ್ಣಿನ ಪಿಎಚ್ ಅನ್ನು ಸರಿಪಡಿಸುವುದರಿಂದ ಮಣ್ಣಿನ ಪಿಎಚ್ 5.5 ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಅಸಿಡಿಕ್ ಸಾಯಿಲ್ ಅಂತೀವಿ ಇದನ್ನು ನಾವು ಲೈಮ್ ಅಥವಾ ಸುಣ್ಣ ಹಾಕುವುದರಿಂದ ಸರಿಪಡಿಸಬಹುದು ಪಿಎಚ್ 8 ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಆಲ್ಕಲೈಲ್ ಸಾಯಿಲ್ ಅಂತೀವಿ ಇದನ್ನು ಜಿಪ್ಸಂ ಹಾಕುವುದರಿಂದ ಸರಿಪಡಿಸಬಹುದು 2 ಪೌಷ್ಟಿಕಾಂಶದ ಕೊರತೆಯಿಂದ ಹರಳು ಉದುರುವಿಕೆಯನ್ನು ಕಾಣಬಹುದು ಅಂತ ಹೇಳಿದ್ವಿ ಪೌಷ್ಟಿಕಾಂಶದ ಕೊರತೆ ಅಂದ್ರೆ ಸರಿಯಾದ ಪ್ರಮಾಣದ ಗೊಬ್ಬರ ಹಾಕದೇ ಇರುವುದು ಅಂದ್ರೆ ರೆಕಮೆಂಡೆಡ್ ಡೋಸ್ ಆಫ್ ಎನ್ಪಿಕೆ ಹಾಗೆ ನಾವು ಗೊಬ್ಬರ ಹಾಕುವ ಸಮಯ ಕೂಡ ಮುಖ್ಯ 1.3 ಕೆಜಿ ಯೂರಿಯಾ 2 ಕೆಜಿ ಎಸ್ಎಸ್ಪಿ 2 ಕೆಜಿ ಪೊಟ್ಯಾಷ್ 50 ಕೆಜಿ ಎಫ್ಎಎಂ ಜೊತೆಗೆ ಬೆರೆಸಿ ಪ್ರತಿ ಗಿಡಕ್ಕೆ ಹಾಕುವುದರಿಂದ ಇದನ್ನು ಸರಿಪಡಿಸಬಹುದು ಇದರ ಜೊತೆಗೆ 40 ಎಂಎಲ್ ಕೊಕೊನೆಟ್ ಟಾನಿಕ್ ಅನ್ನು 100 ಎಂಎಲ್ ನೀರಿಗೆ ಬೆರೆಸಿ ಪ್ರತಿ 6 ತಿಂಗಳಿಗೊಮ್ಮೆ ಹಾಕುವುದರಿಂದ ಇದನ್ನು ನಿವಾರಣೆ ಮಾಡಬಹುದು 3 ಈಗಾಗಲೇ ತಿಳಿಸಿರೋ ಹಾಗೆ ನೀರಿನ ಕೊರತೆಯಿಂದ ಹರಳು ಉದುರಿಕೆಯನ್ನು ಕಾಣಬಹುದು ಈ ಹರಳು ಹೆಚ್ಚು ಉದುರುವುದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿರುತ್ತದೆ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡಲಿಲ್ಲ ಅಂದ್ರೆ ಕೂಡ ಇದು ಒಂದು ಮುಖ್ಯ ಕಾರಣ ಅದಕ್ಕೆ ನಾವು ಮಣ್ಣನ್ನು ಹಲ್ಲೇ ಬಿದ್ದಿರುವ ಗರಿಗಳಿಂದ ಹೊದಿಕೆ ತರ ಹಾಕಬೇಕು ಇದರಿಂದ ಮಣ್ಣಿನ ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತೆ ಮಳೆಗಾಲದಲ್ಲಿ ನೀರು ನಿಲ್ಲುವುದಕ್ಕೆ ಬಿಡಬಾರದು 4 ಹಾರ್ಮೋನ್ ಡಿಫಿಷಿಯನ್ಸಿ ಇದನ್ನು ಹೇಗೆ ನಿವಾರಣೆ ಮಾಡುವುದು ಅಂದರೆ 0.5 ml ಫೆನೋಫಿಕ್ಸ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಇನ್ಫ್ಲೋರೆಸೆನ್ಸ್ ಅಂದರೆ ಹೊಂಬಾಳೆಗೆ ಹಾಕಬೇಕು 5 ಕೀಟಗಳು ಮತ್ತು ರೋಗಗಳ ಭದ್ರತೆಯಿಂದ ಈ ಎಲ್ಲಾ ಅಂಶಗಳನ್ನು ಪಾಲಿಸಿದರೆ ನಾವು ಹರಳು ಅಥವಾ ಈಚು ಉದುರಿಕೆಯನ್ನು ನಿವಾರಣೆ ಮಾಡಬಹುದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮಿಂದ ಬರುವ ಎಲ್ಲಾ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ